ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ? ಸರ್, ಸದ್ಯಕ್ಕೆ ಯಾವ ಪಕ್ಷ ಕೂಡ ಅಧಿಕಾರ ಹಿಡಿಯಲ್ಲ, ಯಾರೋ ಒಂದು 3-4 ಪಕ್ಷ ಸೇರಿ ಅಧಿಕಾರ ಹಿಡಿತದೆ. ಯಾವುದು ಈಗ ಬಿ ಜೆ ಪಿ ಕೂಡ ಬರಲ್ಲ, ಕಾಂಗ್ರೆಸ್ ಕೂಡ ಬರಲ್ಲ, ಈ ತೃತೀಯ ರಂಗ ಅಂತ ಇದೆಯಲ್ಲ ಅದು ಬರೋ ಸಾಧ್ಯತೆಗಳಿದೆ. ಯಾಕಂದರೆ ಬಿ ಜೆ ಪಿಯವರು ಏನು ಕೆಲಸ ಮಾಡಿಲ್ಲ, ಎಲ್ರಿಗೂ ಕಣ್ಣು ಕಾಣ್ತಾ ಇದೆ, ಎಲ್ಲರೂ ಕಾಣಿಸಿದೆ. ಈಗ ಒಂದು ಸ್ಟೇಟಲ್ಲಿ ನೋಡಿರ್ಬೋದು, ಕರ್ನಾಟಕದಲ್ಲಿ ನೋಡಿರ್ಬೋದು, ಎಲ್ಲರೂ ಬಿ ಜೆ ಪಿ ಏನು ಕೆಲಸ ಮಾಡಿಲ್ಲ, ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಕೆಲಸ ಮಾಡಿಲ್ಲ, ಸಹಕಾರ ಕೊಡಲಿಲ್ಲ, ಬಿ ಬಿ ಎಂ ಪಿಲಿ ಕೂಡ ಕೆಲಸ ಮಾಡಿಲ್ಲ. ಬಿ ಬಿ ಎಂ ಎಲೆಕ್ಷನ್ ಆ್ಯಕ್ಚುಲಿ ಹೋದ ವರ್ಷ ಆಗಬೇಕಾಯ್ತು, ಆಗಲಿಲ್ಲ, ಈ ವರ್ಷವೂ ಮಾಡಿಲ್ಲ ಅವರು ಬಿ ಬಿ ಎಂ ಎಲೆಕ್ಷನು. ಸೊ ಈಗ ಎಲ್ಲರೂ ಈಗ ಏನೋ ಹೊಸದಾಗಿ ಮಾಡ್ತಾರೆ ಅಂತ ಚಾನ್ಸ್ ಕೊಟ್ಟಿದ್ದೀವಿ 9 ವರ್ಷದಿಂದ ಬಿ ಜೆ ಪಿ ಅವ್ರಿಗೆ. 9 ವರ್ಷದಿಂದ ಏನೂ ಕೆಲಸಗಳು ನಡೆದಿಲ್ಲ, ಅವ್ರದ್ದ ಜನಗಳಿಗೆ ತೊಂದರೆ ಆಗಿದೆ ಹೊರತು ಜನಗಳು ಯಾವುದೋ ಒಂದು ಸಹಾಯ ಮಾಡೋದಾಗಲಿ ಅಥವಾ ಒಂದು ಯಾವುದೋ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೂ ನಡೆದಿಲ್ಲ, ಎಲ್ಲರೂ ಕಣ್ಮುಂದೆ ಇದೆ. ಸೊ ಅದಕ್ಕೆ ಈಗ ಎಲ್ಲರೂ ಎಲ್ಲರ ಒಂದು ತೀರ್ಮಾನ ಏನಂದರೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ ಬಿ ಜೆ ಪಿಗಳು ಯಾವುದೂ ಬರೋದಿಲ್ಲ ಅಂತ ಅನಿಸ್ತಾ ಇದೆ ಎಲ್ಲರಿಗೆ. ಅಲ್ಲ, ಮೋದಿ ಅವರು ಬಂದು 10 ವರ್ಷ ಆಯಿತು ಆಡಳಿತಕ್ಕೆ ಬಂದು, 2 ಸಲ ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವ್ರು ಏನು ಮಾಡಿಲ್ವ ಹಂಗಾದ್ರೆ, ಡೆವಲಪ್ ಮಾಡಿಲ್ವ ಇಂಡಿಯಾದಲ್ಲಿ ಅಂತ? ಸರ್, ಡೆವಲಪ್ ಅಂದ್ರೇನು, ಬಿ ಜೆ ಪಿ ಪಕ್ಷದವ್ರಿಗೆ ಪ್ರಧಾನಿ ಮಂತ್ರಿಗೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ, ಕಾರ್ಪೊರೇಟ್ ಎಮ್ ಎಲ್ ಎ ಇದ್ದಾರೆ, ಅವರು ಅಭಿವೃದ್ಧಿ ಆಗಿದ್ದಾರೆ ಹೊರತು ಜನಗಳ ಅಭಿವೃದ್ಧಿ ಆಗಿಲ್ಲ, ದೇಶ ಅಭಿವೃದ್ಧಿ ಆಗಿಲ್ಲ. ಈಗ ನೀವು ಹೇಳ್ಬೋದು ಭಾರತ ದೇಶನ ಚೇಂಜ್ ಮಾಡ್ತೀನಿ ಅಂತ ಬಂದರು, ಆದರೆ ಭಾರತ ದೇಶ ಚೇಂಜ್ ಆಗಿಲ್ಲ, ಮತ್ತು ಇಂಡಿಯಾನ ಹೆಸರು ಚೇಂಜ್ ಮಾಡ್ಬೋದು, ಕಡೆಗೆ ಹೆಸರು ಚೇಂಜ್ ಆದರೆ ಆಗುತ್ತಾ? ಜನಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ, ಜನಗಳ ಅಭಿವೃದ್ಧಿ ಆಗಿಂದ ದೇಶದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ, ಕರೆಕ್ಟ್ ತಾನೇ? ಸಿಂಪಲ್ ವಿಷಯ, ಈಗ ಜನಗಳತ್ತ ದುಡ್ಡು ಓಡಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ದುಡ್ಡೆಲ್ಲ ನೀವು ಕೊಡ್ದಂಗೆ ಮಾಡ್ದಂಗೆ ರೇಟ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ರೆ ಯಾರು ಏನು ಮಾಡ್ತಾರೆ? ಈಗ ಸಾಮಾನ್ಯ ಪ್ರಜೆಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಹಿಂದೆ ಹೋಗ್ಬಿಟ್ಟಿದೆ, ಹೇಳ್ಬೋದು ಕರೋನಾ ಬಂತು ಎಲ್ಲ ಹೋಯ್ತು, ಎಲ್ಲ ದೇಶದಲ್ಲಿ ಆಗಿದೆ ಇಲ್ಲ ಅಂತಿಲ್ಲ, ಆದರೆ ನಮ್ಮ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ ಕೂಡ ಹೆಚ್ಚಿಗೆ ಇದೆ. ಒಂದು ಜನಗಳಿಗೆ ಯಾರೂ ಇವರು ಹೆಲ್ಪ್ ಮಾಡಿಲ್ಲ, ಬಿ ಜೆ ಪಿ ಅವರು ಅಥವಾ ಹಿಂದುತ್ವ ಇಟ್ಕೊಂಡು ಹಿಂದೂನ ಒಂದು ಅಸ್ತ್ರ ಬಳಸ್ಕೊಂಡು ಇವರು ಗದ್ದಿಗೆ ಏರಿದ ಹೊರತು ಇವರ ಒಂದು ತಾಕತ್ತಿಂದ ಇವರು ಬಿ ಜೆ ಪಿ ಬಂದಿಲ್ಲ. ಕರ್ನಾಟಕದಲ್ಲಿ ಕೂಡ ಲಾಸ್ಟ್ ಟೈಮ್ ಎಮ್ ಎಲ್ ಎ ಎಲೆಕ್ಷನ್ ಆಯಿತು, ವಿಧಾನಸಭೆ ಎಲೆಕ್ಷನು, ಆಗ ಏನು ಬಂತು, ಎಲ್ಲರ ಉತ್ತರ ಯಡಿಯೂರಪ್ಪ ಹೇಳಿದ್ರು 105 ಸೀಟ್ ಬರ್ತೀವಿ ಅಂತ, ಅವ್ರ ವ್ಯಕ್ತಿಗೆ 170 ಸೀಟ್ ಬರೋಕ್ಕಾಗಿಲ್ಲ ಬಿ ಜೆ ಪಿ ಅವರು. ಅದಕ್ಕೆ ಕಾರಣ ಯಾರಂದ್ರೆ ಬಿ ಜೆ ಪಿ ಸರ್ಕಾರನೇ, ಯಾಕಂದ್ರೆ ಕೆಲಸ ಮಾಡಿಲ್ಲ, ಜನರ ಓಟ್ ಹಾಕಿಲ್ಲ. ನೀವು ಹಿಂದೂ ಅಂತ ಅಸ್ತ್ರ ಇಟ್ಕೊಂಡು ಅವ್ರನ್ನ ಹಿಂದೆತ್ಗಳು ತಳ್ಳಿಬಿಟ್ಟು ಇವರು ಮುಂದಗಡೆ ಹೋಗಿ ಲೂಟಿ ಹೊಡೆದ್ರು ಕಣ್ಮುಂದೆ, ಜನಗಳ ಕಣ್ಮುಂದೆ. ಸೊ ಏನು ಮಾಡಿದ್ರು ಹಿಂದೂಗಳೇ ಓಟ್ ಹಾಕಿಲ್ಲ, ಹೌದು, ಏನು ಮಾಡಿದ್ರೆ ತೋರಿಸಿ ನೋಡೋಣ. ನೀವು 120 ವರ್ಷದಲ್ಲಿ ಅವರು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಅಥವಾ ಒಂದು ಬಿ ಜೆ ಪಿ ಸರ್ಕಾರ ಇರ್ಬೋದು, 20 ವರ್ಷದಲ್ಲಿ ಬೆಂಗಳೂರು ನಗರ ಏನು ಅಭಿವೃದ್ಧಿ ಕಂಡಿದೆ ಇವರು ಹೇಳ್ತಾರಲ್ಲ ಮಾಡಿದ್ದಾರೆ ಅಂತ. ಈಗ ಮತ್ತೆ ಏನು ಮಾಡ್ತಾರೆ, ಇವ್ರ ವ್ಯಕ್ತಿಗೆ ಬಿ ಜೆ ಪಿ ಅವ್ರ ವ್ಯಕ್ತಿಗೆ ಗೆಲ್ಲಕ್ಕಾಗಿಲ್ಲ ಅಂತೇಳಿ ಈಗ ಜೆ ಡಿ ಎಸ್ ಪಕ್ಷನ ಬೆಂಬಲ ಕೊಡ್ತವ್ರೆ. ಜೆ ಡಿ ಎಸ್ ಸೋಲ್ತದಕ್ಕೂ ಇದೇ ಕಾರಣ, 123 ಸೀಟ್ ಬರ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರು, ಇವರಿಗೆ 23 ಸೀಟ್ ಕೂಡ ಬಂದಿಲ್ಲ, ಅರ್ಥ ಆಯ್ತಾ? ಸೊ ಎಲ್ಲರೂ ಜನಕ್ಕೆ ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರ ಬಂದರೆ ಕೆಲಸ ಮಾಡುತ್ತೆ ಅಂತ. ಸೊ ಆ ರೀತಿಯಾಗಿ ಜನಗಳು ಎಲ್ಲ ಸೇರಿ ಬರೀ ನೀವು ಕಾಂಗ್ರೆಸ್ ಪಕ್ಷವ್ರು ಹೇಳ್ಬೋದು ಅಥವಾ ಸಿದ್ದರಾಮಯ್ಯ ಹೇಳ್ಬೋದು, ಅವರು ಹೇಳಿಕೆ ಕೊಟ್ಟಿಲ್ಲ, ಎಲ್ಲೋ ಮುಸ್ಲಿಮವರ ಓಟ್ ಹಾಕಿ ನಮ್ಮನ್ನ ಸೀಟು ಕುಡಿಸಿದಾರೆ ಅಂತ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಯಾಕಂದರೆ ಇದರಲ್ಲಿ ಹಿಂದೂಗಳು ಕೂಡ ಇದ್ದಾರೆ, ಹಿಂದೂಗಳಿಲ್ಲ ಅಂದರೆ ಕಾಂಗ್ರೆಸ್ ಕೂಡ ಬರೋಲ್ಲ ಇಲ್ಲಿ. ಮುಖ್ಯವಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಇದ್ರೇ ಮಾತ್ರ ಯಾವುದೇ ಪಕ್ಷ ಅಧಿಕಾರಕ್ಕೆ ಏರೋದು, ಅರ್ಥಾಯ್ತಾ? ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಪಕ್ಷ ಆಗಲಿ, ಇದೇ ನೀವು 2018 ಚುನಾವಣೆ ಆಯಿತು ಅವಾಗ ಯಾಕೆ ಬಿ ಜೆ ಪಿಗೆ 106 ಸೀಟ್ ಬಂತು, ಬರೀ ಹಿಂದೂಗಳು ಓಟ್ ಹಾಕಿದ್ದು, ಕಾಂಗ್ರೆಸ್ ಯಾಕೆ 78 ಸೀಟ್ ಬಂತು? ಹೇಳ್ತಾರಲ್ಲ ಮುಸ್ಲಿಮರು ಓಟ್ ಹಾಕಿದ್ದಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ನಾವು ಗೆದ್ದಿವಿ ಅಂತ, ಅವಾಗ ಯಾಕೆ ಮಾಡಿಲ್ವ ಮುಸ್ಲಿಮರು ಓಟಾಗ? ಸೊ ಹಿಂದೂಗಳ ಓಟ್ ಹಾಕಿ ಗೆಲ್ಸಿಗ್ತಾನೆ, ಇವತ್ತು ಬಂದಿದ್ದು ಎಷ್ಟು 135 ಸೀಟ್ ಬಂತು, ಹೆಂಗೆ ಬಂತು? 75ರಲ್ಲಿ 135ರಲ್ಲಿ. ಈಗ ಕೆಲವು ಜೆ ಡಿ ಎಸ್ ಪಕ್ಷದವರು ಅಥವಾ ಬಿ ಜೆ ಪಿ ಪಕ್ಷದವ್ರು ಹೇಳ್ಬೋದು ಇವರು ಬಿಟ್ಟಿ ಭಾಗ ಕೊಟ್ಟರು ಅಂತ, ಹೆಂಗೆ ಬಿಟ್ಟಿ ಭಾಗ ಆಗುತ್ತೆ? ಹೆಂಗೆ ಬಿಟ್ಟಿ ಭಾಗ ಅಂದ್ರೇನು ಗ್ಯಾರಂಟಿ, ಬಡವರಿಗೆ ಅಭಿವೃದ್ಧಿ ಪಡಿಸೋದು. ಸೊ ಯಾರು ಬೇಕಾದಾಗ್ಬೋದು ಇದರಲ್ಲಿ, ಜನಗಳಿಗೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಏನು ಸ್ವಲ್ಪ ಹೆಚ್ಚಿಗೆ ರೇಟ್ಗಳಾಗಿದೆ, ಅದು ಬಿಟ್ಟರೆ ಜನಗಳಿಗೆ ಅಭಿವೃದ್ಧಿ ಮಾಡ್ತಿದ್ದಾರೆ. ಇವರು ಬಿ ಜೆ ಪಿ ಅವರು ರೇಟ್ ಜಾಸ್ತಿ ಮಾಡಿದ್ರು, ಏನು ಅಭಿವೃದ್ಧಿ ಆಯಿತು? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.